ನಾನು 2006 7 ಮುಖ್ಯಮಂತ್ರಿ ಇದ್ದಾಗ ಅವತ್ತು ಈ ಶಾಸನದಲ್ಲಿ ಶಾಸಕರಿದ್ದರು ಅವರಿಗೆ ಮಂತ್ರಿಯ ಸ್ಥಾನ ಕೊಟ್ಟು ಎಲ್ಲಾ ರೀತಿಯ ಗೌರವಿತವಾಗಿ ನಡೆಸಿಕೊಂಡಿದ್ದೆ 2018 ಈಗಿನ ಬಿಜೆಪಿ ಅಧ್ಯಕ್ಷರು ಅವರು ಇನ್ನೊಬ್ಬ ದೊಡ್ಡ बीजेपी अभ्यर्थी नम पाटील टोपी हाकि हदिमूर शासक सविद इपत्मूरूवी के शापुर आर सवि आर ग्राम पंचायत कन्ड मत इंग्लिश मध्यम एल के जी हन तरगति वे वे कांप्लेक्स नईतर मकड़ू कूली कार्मिक मकड़ू दलित मकड़ू अल्पसंख्याक मकड़ू श्रीमंत मकड़े मात्र इंग्लिश भाषा शिक्षण वाले प्रतियो बड़ कुटू इवत इंग्लिश मध्यम शाले किडनिया डयालिसिस केंद्र एक्सरे तक नम हल दिन के 24 गंटू प्रति कुटुब के मुंदिन 5 वर्ष 5 लक्ष रूपये वेच मन सरकार वर्ष वयसन ते तुम बदलवे तिंगे 5000 रूपये गौरव धन हिंदे हमुमे तिंगे 2500 रूपये को भूमि इला कृषि चटविक भूमि इतने कूली कार्मिकर केस आूली कार्मिक प्रति तुम्हें सरकार 2000 रूपये सरकार एकड़े 10000 रूपये 2 एकड़े 20000 रूपायन 3 एकड़े 30000 रूपये हेल्ता गाजू आ डीसीसी बैंक ना बर्बाद माड़ा की तारीख में कर्नाटक राज्य विधानसभा चुनाव के जातीत जनता अभ्यर्थी शापुर विधानसभा क्षेत्र अभ्यर्थी गुरु पाटील पकद यादगि जातीत जनता अभ्यर्थी नमेल हिरीयरू आगे डॉक्टर मालकारेड्डी वेदिके मेले हलवर गुरु पाटील श्रेयस बयसतक हितैषी दौड़ संख्य वेदिक मेल्ते इवती चुनाव प्रचार सभी शापुर हल्ले हल्ली मैदान के तम द्विचक्र वाहन बरद मुखातर इवती कार्यक्रम ऐतिहासिकवान संख्यली तमिल सेर गुरु पाटील सुदीर्घवा प्रास्तविकवाता प्रथम नानूती सभिया यशस्वी निर्वहितक सभ्यू भागवतक हिंदर तायंद युवक मित्र प्रथम गौरवपूर्वक वंदन सल के बयसता गुरु पाटील मतडतक पदवे तबेलू अत्यंत उत्साह नावे निम्हे शक्तिया तुम्लीवे युद्ध के हरटदी यह युद्ध जय ती अंत उत्साह सदेश मैदान तुम्हें मध्यम स्नितर वो नानी क्षेत्र बे
एरडमूर विषय शासक बेपाटील शासक नान एर सविद आर ऐ मंत्री मुख्यमंत्री आवत्तु शापुरदल्लि शासकरेनिद्रु अवरिगे मंत्री स्थान कोट्टु एल्ला रीतिया गौरवितवागि नडेसिकोंडिद्दे आदरे सरकार पतनवाद नंतर नम्म गुरु पाटील अवरु नेनेसिकोंड्रु इवत्तु अवर तंदे अवरु श्रीशैलप्पनवरु एनु कांग्रेस्न ನಾಯಕರಾಗಿ ಮೂರು ಬಾರಿ ತಾವು ಆಶೀರ್ವಾದ ಮಾಡಿದ್ರು ಅವರ ಸ್ಥಾನವನ್ನ ಕಿತ್ತುಕೊಳ್ಳತಕ್ಕಂತವರ ಮುಖಾಂತರ ನಮ್ಮಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಮಾಡಿದಂತದ್ದು ನಂತರ 2018 ಈಗಿನ ಬಿಜೆಪಿ ಅಭ್ಯರ್ಥಿ ಅವರು ಇನ್ನೊಬ್ಬ ದೊಡ್ಡ ನಮ್ಮ ಪಕ್ಷದಿಂದಲೇ ಕಳೆ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನು ಹಲವಾರು ಹಳ್ಳಿಗಳಿಗೆ ಬಂದೆ ಕೆಂಬಾವಿಗೂ ಬಹುಶಃ ರಾತ್ರಿ 8-8.5 ಗಂಟೆಯಲ್ಲಿ ಬಂದಂತ ಸಮಯ ನಾನಿನ್ನೂ ಮರ್ತಿಲ್ಲ ಕೆಂಬಾವಿಗೆ 2018 ಚುನಾವಣೆಯಲ್ಲಿ ಬಂದಂತ चुनाव आयतु सरकार ना मुख्यमंत्री आगे प्रतिदिन लोकोपयोगी सचिव कचेरी व्यवहार मे बेगिन सायंकालू ऐन संपादने टोपी हाकि ओद व्यक्ति बीजेपी अभ्यर्थी नम ಗುರು ಪಾಟೀಲ್ ರು ಟೋಪಿ ಹಾಕಿ ಅಭ್ಯರ್ಥಿ ಆಗಿದ್ದಾರೆ ಆದರೆ ಗುರು ಪಾಟೀಲ್ ಅವರು ರಾಜಕಾರಣಕ್ಕೆ ಬಂದಂತ ಹಿನ್ನೆಲೆಯನ್ನ ಹೇಳಿದರು ಅವರ ಮೇಲೆ ತಾವೆಲ್ಲರೂ ಬಲವಂತ ಮಾಡಿ ಅವರ ತಂದೆ ಬಗ್ಗೆ ಅವರ ಕುಟುಂಬದ ಬಗ್ಗೆ ನೀವೆಲ್ಲರೂ ಇಟ್ಟಿರತಕ್ಕಂತ ಒಂದು ಅಭಿಮಾನದಲ್ಲಿ 2013 ಕೆಜೆಪಿ ಇಂದ ಅಭ್ಯರ್ಥಿ ಮಾಡಿ ಚುನಾವಣೆ ನಿಲ್ಲಿಸಿದ್ರಿ ಆ ಚುನಾವಣೆಯಲ್ಲಿ ಅವರ ಗೆಲುವಿಗೆ ನಿಮ್ಮೆಲ್ಲರ ಶ್ರಮ ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಪ್ರಥಮವಾಗಿ ಅವರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ 2013 ನೀವೇ ಒತ್ತಡ ಹಾಕಿ ಅವರನ್ನು ಶಾಸಕರು ಮಾಡಿದ್ದೀರಿ 2023 ಅಭ್ಯರ್ಥಿ ಮಾಡಿದ್ದೀರಿ 13 ಅಲ್ಲಿ ನೀವೇ ಸಮಪಟ್ಟು ಶಾಸಕರು ಮಾಡಿದ್ದೀರಿ 2023 ಕ್ಕೂ ಪುಣ್ಯಾತ್ಮರು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಗುರು ಪಾಟೀಲ್ ಅವರನ್ನ ನಿಮ್ಮ ಜನಸೇವಕನಾಗಿ ಜವಾಬ್ದಾರಿಯನ್ನು ಕೊಡತಕ್ಕಂತ ನಿಟ್ಟಿನಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಇದ್ದಂತ ಅವಧಿಯಲ್ಲಿ ಸರ್ಕಾರ ಏನು ಕೈಲಿರಲಿಲ್ಲ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿಯಲ್ಲಿ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಒಂದು ದೊಡ್ಡ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ನಾನು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂತದ್ದು ಶಾಪುರ ವಿಧಾನಸಭಾ ಕ್ಷೇತ್ರವನ್ನ ರಾಜ್ಯದಲ್ಲಿ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ನನ್ನದೇ ಆದಂತ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದೇನೆ ಅಂತ ಹೇಳಿ ಈ ಸಭೆಯಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅವರ ಒಂದು ಮಾದರಿ ಕ್ಷೇತ್ರವಾಗಿ ಮಾಡತಕ್ಕಂತ ಕನಸಿಗೆ ನನಸು ಮಾಡತಕ್ಕಂತ ನಿಟ್ಟಿನಲ್ಲಿ ಶಾಪುರ ಕ್ಷೇತ್ರದ ಜನತೆಯ ಜೊತೆಯಲ್ಲಿ
ಗುರು ಪಾಟೀಲ್ ಅವರ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಅವರೊಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಈ ಬಾರಿ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಪ್ರಕೃತಿನಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತು. ಅದರಲ್ಲಿ ಯಾವ ಒಂದು ಅತಿಶಯೋಕ್ತಿಯ ಮಾತುಗಳಿಲ್ಲ. ಒಂದು ಇವತ್ತಿನ ಸಭೆಯಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ, ನವೆಂಬರ್ 18 ಕಳೆದ ವರ್ಷ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ತಾಲೂಕಿನ ಒಂದು ಪವಿತ್ರವಾದಂಥ ದೇವಸ್ಥಾನ ಕುರುಡುಮಲೆ ಗಣೇಶ, ಅಲ್ಲಿ ಆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳು ನಾನೇನು ಚಿಂತನೆ ಮಾಡಿದ್ದೇನೆ, ಈ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ಈ ನಾಡಿನ ಜನತೆಯ ಮುಂದೆ ಒಂದು ಬಾರಿಗೆ ಜನತಾದಳವನ್ನು 5 ವರ್ಷದ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಾದ್ಯಂತ ಸುಮಾರು 4.5 ತಿಂಗಳು ಪ್ರವಾಸ ಮಾಡಿದ್ದೇನೆ. ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿಯ ಗುರುಮಿಟ್ಕಲ್ನ ಗ್ರಾಮದಲ್ಲೂ ಬಂದು ಸಭೆ ಮಾಡಿದ್ದೇವೆ ಇತ್ತೀಚೆಗೆ. ಅದರ ಜೊತೆಗೆ ಬಿಜಾಪುರ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ ಈ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿದ್ದೇನೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಲೂ ಸಹ ಬಡತನ ಅಂತಕ್ಕಂಥದ್ದು ಏನಿದೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 10 ಜಿಲ್ಲೆಗಳು ಇವತ್ತು ಸಹ ಬಡತನದ ರೇಖೆಯ ಒಳಗಿದ್ದಾರೆ, ಪೌಷ್ಟಿಕಾಂಶದ ಆಹಾರದ ಕೊರತೆ ಇದೆ, ಜನರ ಕಷ್ಟಗಳ ಬಗ್ಗೆ ಇದೇ ಬಿಜೆಪಿ ಸರ್ಕಾರ ವರದಿ ಇಟ್ಟಿದ್ದಾರೆ. ಆದರೆ ಉತ್ತರ ಕರ್ನಾಟಕದ ಜನತೆಯ ಬದುಕಿಗೆ ಈ ಸರ್ಕಾರ ಕೊಟ್ಟಿದ್ದೇನು, ಈ ಎರಡು ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿದ್ದೇನು ದಯವಿಟ್ಟು ಯೋಚನೆ ಮಾಡಿ. ಈ ಬಡತನವನ್ನು ನೋಡೇ ನನ್ನ ಮುಂದೆ ಪ್ರತಿನಿತ್ಯ ಬರ್ತಕ್ಕಂಥ ಬಡವರ ತಾಯಂದರ ಕಣ್ಣೀರನ್ನ ಏನು ನೋಡಿದ್ದೇನೆ ಪ್ರತಿದಿನ, ಯುವಕರ ಉದ್ಯೋಗದ ಸಮಸ್ಯೆಗಳನ್ನು ನೋಡಿದ್ದೇನೆ, ರೈತರ ಕಷ್ಟಗಳನ್ನು ನೋಡಿದ್ದೇನೆ. ಈ ಎಲ್ಲರದರ ಒಂದು ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದರೆ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಗುರು ಪಾಟೀಲ್ ಅವರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕೆಂಬಾವಿನಲ್ಲಿ ಮತ್ತು ಶಹಾಪುರದಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂನ ಖಾಸಗಿ ಶಾಲೆ ಮಟ್ಟದ ಒಂದು ಮಾಧ್ಯಮ ಶಾಲೆಗಳನ್ನು ಪ್ರಾರಂಭ ಮಾಡಿಸ್ತೀನಿ ಮುಂದೆ ನಾನು ಶಾಸಕನಾದರೆ ಅಂತ. ನನ್ನ ಪಂಚರತ್ನ ಕಾರ್ಯಕ್ರಮದ ಮೂಲ ಉದ್ದೇಶ ರಾಜ್ಯದಲ್ಲಿರ್ತಕ್ಕಂಥ 6,006 ಪಂಚಾಯಿತಿಗಳೇನಿದ್ದಾವೆ ಈ ರಾಜ್ಯದಲ್ಲಿ, 6,006 ಗ್ರಾಮ ಪಂಚಾಯಿತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ LKGಯಿಂದ 12ನೇ ತರಗತಿವರೆಗೆ ಒಂದೇ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ಯಾವ ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂದರೆ ಇಂಗ್ಲಿಷ್ ಮೀಡಿಯಂನ ಓದಿಸ್ಲಿಕ್ಕೆ 50,000, 75,000, 1,00,000 ಡೊನೇಷನ್ ಕಟ್ಟಬೇಕು. ಇನ್ನು ಮುಂದಕ್ಕೆ ನಿಮಗೆ ಆ ಚಿಂತೆ ಬೇಡ, ರಾಜ್ಯ ಸರ್ಕಾರದ ಮುಖಾಂತರವೇ ಪ್ರತಿಯೊಂದು ಪಂಚಾಯಿತಿಯಲ್ಲಿ ನನ್ನ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ದಲಿತ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು ಉಚಿತವಾದಂಥ ಶಿಕ್ಷಣ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಿಮ್ಮ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ನಮ್ಮ ಪಂಚರತ್ನ ಕಾರ್ಯಕ್ರಮದ ಪ್ರಮುಖವಾದಂಥ ಕಾರ್ಯಕ್ರಮ. ಅವರ ಚಿಂತನೆ ಏನಿದೆ, ಶ್ರೀಮಂತ ಮಕ್ಕಳಿಗೆ ಮಾತ್ರ ಇಂಗ್ಲಿಷ್ನ ಭಾಷೆಯ ಶಿಕ್ಷಣ ಅಲ್ಲ, ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳಿಗೂ ಇವತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯನ್ನು ಮಾಡಿದಾಗ
ಈ ದೇಶದಲ್ಲಿ ಇದ್ದಂತ ಅಸಮಾನತೆಯನ್ನ ಸರಿಪಡಿಸಬೇಕು ಅಂತಕಂತದನ್ನ ಸಂವಿಧಾನದಲ್ಲಿ ಏನು ಶಕ್ತಿ ತುಂಬಿದ್ದಾರೆ ಪ್ರತಿ ಕುಟುಂಬಗಳಲ್ಲಿ ಸಮಾನತೆ ಇರಬೇಕು ಅಂತ ಏನು ಹೇಳಿದ್ದಾರೆ ಆ ಸಮಾನತೆ ಈ ಒಂದು ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇನೆ ಯಾವ ಒಂದು ಬಡ ಕುಟುಂಬದಲ್ಲಿ ಕಾಯಿಲೆಗಳು ಬಂದಾಗ 30 40 ಲಕ್ಷ ಹಣ ವೆಚ್ಚ ಮಾಡಬೇಕು ಬೆಂಗಳೂರು ನಗರಕ್ಕೆ ಹೈದರಾಬಾದ್ ಗೆ ಹೋಗಿ ನಿಮ್ಮತ ದುಡ್ಡು ಇಲ್ಲ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡ್ತೀರಿ ಮನೆ ಮಾರಾಟ ಮಾಡ್ತೀರಿ ಸಾಲಗಾರರಾಗ್ತೀರಿ ಆ ಕಾಯಿಲೆಗೆ ಹಣ ವೆಚ್ಚ ಮಾಡಬೇಕು ನನ್ನತ್ರ ಪ್ರತಿದಿನ ಬರ್ತಾರೆ ಅಂತ ಕುಟುಂಬಗಳಿಗೆ ಸರ್ಕಾರವೇ ಸಂಪೂರ್ಣವಾಗಿ 30 ಲಕ್ಷ ಇರಲಿ 20 ಲಕ್ಷ ಇರಲಿ 50 ಲಕ್ಷ ಇರಲಿ ಸರ್ಕಾರವೇ ಹಣವನ್ನು ವೆಚ್ಚ ಮಾಡಿ ನಿಮ್ಮನ್ನ ಸಾಲಗಾರರಿಂದ ಮುಕ್ತಿ ಮಾಡ್ಕೊಡ್ತೀವಿ ಎಂತ ಕಾಯಿಲೆ ಬಂದ್ರೂ ಸರ್ಕಾರದ ಜವಾಬ್ದಾರಿ ಪ್ರತಿ ಪಂಚಾಯತಿಯಲ್ಲಿ 30 ಆಸಿಗಳನ್ನು ಒಳಗೊಂಡಂತ ಆಸ್ಪತ್ರೆಗಳು ಪ್ರತಿ ಪಂಚಾಯತಿಯಲ್ಲಿ ನಿರ್ಮಾಣ ಮಾಡತಕ್ಕಂತದ್ದು 3 ಜನ ತಜ್ಞ ವೈದ್ಯರು 30 ಜನ ಸಿಬ್ಬಂದಿ ನೇಮಕ ಮಾಡಿ ಹಳ್ಳಿ ಹಳ್ಳಿಗಳಲ್ಲಿ ನಿಮಗೆ ಕಿಡ್ನಿಯ ಡಯಾಲಿಸಿಸ್ ಕೇಂದ್ರಗಳಿರಲಿ ಎಕ್ಸ್ರೇ ತಗಿಸತಕ್ಕಂತದ್ದು ಇರಲಿ ನಿಮ್ಮ ಹಳ್ಳಿಯಲ್ಲಿ ದಿನಕ್ಕೆ 24 ಗಂಟೆಯೂ ಸೇವೆ ನಿಮಗೆ ದೊರಕಬೇಕು ನಾನು ಇಲ್ಲಿ ವೇದಿಕೆಯಲ್ಲಿ ಕೂತಿದ್ದಾಗ ಪ್ರಮುಖವಾಗಿ ಎರಡು ಅಂಶಗಳನ್ನು ಹೇಳಿದ್ದಾರೆ ಒಂದು ರೈತರು ಚೀಟಿ ಕೊಟ್ಟರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಹತ್ತಿಯ ಬೆಳೆಯನ್ನು ಬೆಳೆಯುತ್ತೀರಿ ಕಾಟನ್ ಮತ್ತು ಮೆಣಸಿನಕಾಯಿಯನ್ನು ಬೆಳೀತಾ ಇದ್ದೀರಿ ಅದಕ್ಕೆ ನಮ್ಮಲ್ಲಿ ಸ್ಟೋರೇಜ್ ಮಾಡತಕ್ಕಂತ ಗೋಡನ್ಗಳಿಲ್ಲ ಹತ್ತಿ ಬೆಳೆಗಾರರು ಕಷ್ಟದಲ್ಲಿದ್ದೇವೆ ಮೆಣಸಿನಕಾಯಿ ಬೆಳೆಯತಕ್ಕಂತವರು ಕಷ್ಟದಲ್ಲಿದ್ದೇವೆ ಅಂತ ಹೇಳಿದ್ದೀರಿ ನಿಮಗೆ ನೀವು ಮಾಡತಕ್ಕಂತ ಖರ್ಚು ವೆಚ್ಚಕ್ಕೆ ಸರಿ ಸಮಾನದಂತ ಒಂದು ಲಾಭ ದೊರಕತಕ್ಕಂತ ಯೋಜನೆ ರೈತ ಚೈತನ್ಯ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೇವೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಪಂಚಾಯತಿ ಕೇಂದ್ರಗಳಲ್ಲಿ ತರಕಾರಿ ಬೆಳೆಯತಕ್ಕಂತ ಪ್ರದೇಶಗಳಿದ್ರೆ ಕೋಲ್ಡ್ ಸ್ಟೋರೇಜ್ಗಳು ದವಸಧಾನ್ಯಗಳನ್ನು ಬೆಳೆಯತಕ್ಕಂತದರ ಕಡೆ ಗೋಡನ್ಗಳನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯಕ್ರಮ ಈ ರೈತ ಚೈತನ್ಯ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೇವೆ ಯುವಕರು ಗುಳೆ ಹೋಗಬಾರದು ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ನಿಮಗೆ ಕನಿಷ್ಠ 1 ಲಕ್ಷ ಉದ್ಯೋಗ ದೊರಕಬೇಕು ಆ ರೀತಿಯ ಕೆಲವು ಯೋಜನೆಗಳನ್ನು ತಯಾರು ಮಾಡಿದ್ದೆ ಬಿಜೆಪಿ ಸರ್ಕಾರ ಮೈತ್ರಿ ಸರ್ಕಾರವನ್ನು ಕಿತ್ತಾಗದ ನಂತರ ಆ ಕಾರ್ಯಕ್ರಮಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿದ್ದಾರೆ ಒಂದು ಬಾರಿ ನನ್ನ ಪರೀಕ್ಷೆ ಮಾಡಿ ನಮ್ಮ ಯುವಕರು ನಿಮ್ಮ ಬದುಕಿಗೆ ದಾರಿ ತೋರಿಸ್ತಕ್ಕಂಥದ್ದು ಜನತಾದಳದ ಬದ್ಧತೆ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾರಿಗೆ ಮನೆ ಇಲ್ಲ ಮನೆಯಿಂದ ಇರ್ತಕ್ಕಂಥ ಕುಟುಂಬಗಳು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಏನಿದ್ದಾರೆ ಪ್ರತಿ ಕುಟುಂಬಕ್ಕೆ ಮುಂದಿನ 5 ವರ್ಷದೊಳಗೆ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ಸರ್ಕಾರವೇ ಕಟ್ಟಿಕೊಡ್ತೀವಿ ಇದೆಲ್ಲದಕ್ಕೆ ಸುಮಾರು 2.5 ಲಕ್ಷ ಕೋಟಿ ಹಣದ ಅವಶ್ಯಕತೆ ಇದೆ ಈ ಹಣವನ್ನು ಮುಂದಿನ 5 ವರ್ಷದಲ್ಲಿ ಸಂಗ್ರಹಿಸಿ ಬಡ ಕುಟುಂಬಗಳ ಬದುಕಿಗೆ ಇವತ್ತು ಈ ಶಾಶ್ವತವಾದಂಥ ಕಾರ್ಯಕ್ರಮ 65 ವರ್ಷ ವಯಸ್ಸಿನ ಹಿರಿಯ ತಂದೆ ತಾಯಂದ್ರೆ ಯಾರಿದ್ದಾರೆ ಕೊನೆಗಾಲದಲ್ಲಿ ಮಾತ್ರೆಗೆ ದುಡ್ಡಿಲ್ಲ ಮಕ್ಕಳು ನೋಡಲ್ಲ ಅಂತಕ್ಕಂಥ ಕೊರಗು ಅದರಿಂದ 65 ವರ್ಷ ವಯಸ್ಸಿನ ತಂದೆ ತಾಯಂದರು ಬದುಕಿರೋವರೆಗೆ ತಿಂಗಳಿಗೆ 5,000 ರೂಪಾಯಿಗಳ ಗೌರವಧನವನ್ನು ಕೊಡ್ತಾ ಇದ್ದೇವೆ ವಿಧವಾ ತಾಯಂದರು ಗಂಡ ಹಿಂದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,500 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇನೆ ಯಾರಿಗೆ ಭೂಮಿ ಇಲ್ಲ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಭೂಮಿ ಇಲ್ಲದೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಆ ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರ್ಕಾರದಿಂದಲೇ 2,000 ರೂಪಾಯಿಗಳನ್ನು ಕೊಡ್ತೇವೆ ರೈತರಿಗೆ ಯಾರು ಇವತ್ತು ನೀವು ಪ್ರತಿ ವರ್ಷ ಮಳೆಗಾಲದಲ್ಲಿ ಬೆಳೆ ಬೆಳೀಲಿಕ್ಕೆ ಹೋಗ್ತೀರಿ ಬಿತ್ತನೆ ಬೀಜವನ್ನು ಖರೀದಿ ಮಾಡಲಿಕ್ಕೆ ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರದಿಂದ ಎಕರೆಗೆ 10,000 ರೂಪಾಯಿಗಳನ್ನು 2 ಎಕರೆಗೆ 20,000 ರೂಪಾಯಿನ 3 ಎಕರೆಗೆ 30,000 ರೂಪಾಯಿನ ಈ ರೀತಿ ನಿಮ್ಮ ಕೃಷಿ ಚಟುವಟಿಕೆಗೆ ನೀವು ಸಾಲಗಾರರಾಗದೆ ಸರ್ಕಾರವೇ ಉಚಿತವಾಗಿ ಹಣವನ್ನು ಕೊಡ್ತಕ್ಕಂಥ ಯೋಜನೆ ನನ್ನ ರೈತ ಬಂಧುಗಳಿಗೆ ಈ ರಾಜ್ಯದಲ್ಲಿ
ತರಬೇಕು ಪ್ರಮುಖವಾದಂತ ಮತ್ತೊಂದು ಕಾರ್ಯಕ್ರಮ ಇಲ್ಲಿ ಹೇಳ್ತಾ ಇದ್ದರು ಚಂದರಗಿಗೆ ನಾನು ಬಂದಾಗ ನನ್ನ ಮುಂದೆ ಕೆಲವು ರೈತರು ಹೇಳಿದರು ಇಲ್ಲಿಯ ಡಿಸಿಜಿ ಬ್ಯಾಂಕ್ಗೆ ಸಾಲ ಮನ್ನಾ ಯೋಜನೆಯ ದುಡ್ಡೇನು ಕೊಟ್ಟಿದ್ದೆ ಸುಮಾರು 190 ಕೋಟಿ ರೂಪಾಯಿನ ಆ ರೈತರಿಗೆ ದುಡ್ಡನ್ನ ಕೊಡದೆ ದುಡ್ಡು ನುಂಗಾಕಿದ್ರು ಅದರ ಕಾರಣಕರ್ತರು ಯಾರು ಹೇಳಿ ನಾವಲ್ಲ ನುಂಗಾಕಿದ್ದ ದುಡ್ಡು ಅವರು ದುಡ್ಡು ಕೊಟ್ಟವರು ನಾನು ದುಡ್ಡು 190 ಕೋಟಿ ಕೊಟ್ಟವರು ನಾನು ಸಾಲ ಮನ್ನಾಗೆ ಆ ಡಿಸಿಜಿ ಬ್ಯಾಂಕ್ನ ದರೋಡೆ ಮಾಡಿದ್ದು ಈ ಹೇಳ್ತಾ ಇದ್ದಲ್ಲ ಯಾರ ಶಾಸಕರು ಅವರುಗಳು ಆ ಡಿಸಿಸಿ ಬ್ಯಾಂಕ್ನ ಬರ್ಬಾದ್ ಮಾಡಾಕಿಟ್ಟಿದ್ರು ಮತ್ತೆ ಪುನಃ 90 ಕೋಟಿ ಕೊಟ್ಟವು ಇದು ಯಾವ ರೀತಿ ಇದೆ ಅಂತಕಂತದಕ್ಕೆ ನೀವು ಯೋಚನೆ ಮಾಡಬೇಕು ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ಈ ಪಂಚರತ್ನ 5 ಕಾರ್ಯಕ್ರಮಗಳನ್ನು ತರೋದರಿಂದ ಪ್ರತಿ ಕುಟುಂಬಗಳು ನೀವು ನೆಮ್ಮದಿಯಿಂದ ಬದುಕುತ್ತೀರಿ ನನ್ನ ತಾಯಂದ್ರು ಹಳ್ಳಿಗಳಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀರಿ ನೋಡ್ತಾ ಇದ್ದೇನೆ ಒಂದು ಶೌಚಾಲಯ ಇಲ್ಲ ನಿಮಗೆ ಸ್ವಾತಂತ್ರ್ಯ ಬಂದ 75 ವರ್ಷ ನರೇಂದ್ರ ಮೋದಿ ಹೇಳ್ತಾರೆ ಇಡೀ ದೇಶವನ್ನ ಸ್ವಚ್ಛ ಭಾರತ ಮಾಡಿದ್ದೀನಿ ಅಂತಾರೆ ಆದರೆ ನಮ್ಮ ಹಳ್ಳಿಗಳ ಕಡೆ ರಾತ್ರಿ ನಾವು 7 ಗಂಟೆ ಮೇಲೆ ಹೋದ್ರೆ ಒಂದು ಕೈನಲ್ಲಿ ಚಂಬು ಹಿಡ್ಕೊಂಡಿರ್ತೀರಿ ಒಂದು ಕೈನಲ್ಲಿ ಕಡ್ಡಿ ಹಿಡ್ಕೊಂಡಿರ್ತೀರಿ ಇದ್ರೂ ಇವರು ಸ್ವಚ್ಛ ಭಾರತ ಮಾಡಿದ್ರು ಇದನ್ನ ಮುಂದಿನ 5 ವರ್ಷದಲ್ಲಿ ಯಾವುದೇ ಹಳ್ಳಿಯಲ್ಲಿ ನನ್ನ ತಾಯಂದ್ರು ಗೌರವಿತವಾಗಿ ಬದುಕಲಿಕ್ಕೆ ಶೌಚಾಲಯಗಳನ್ನು ಕಟ್ಟದಷ್ಟೇ ಅಲ್ಲ ಶೌಚಾಲಯ ಕಟ್ಟಬಹುದು ನೀರ ಕೊಡದೇ ಇದ್ರೆ ಶೌಚಾಲಯ ಕ್ಲೀನ್ ಆಗಿ ಇಟ್ಕೊಳ್ಳೋದು ಇಲ್ಲಿ ಅದಕ್ಕೋಸ್ಕರವಾಗಿ ಶೌಚಾಲಯದ ಜೊತೆಗೆ ನಿಮಗೆ ಸಂಪೂರ್ಣವಾಗಿ ನೀರಿನ ಸೌಲಭ್ಯಗಳು ಪ್ರತಿ ಹಳ್ಳಿಯ ಮನೆ ಮನೆಗೆ ನಲ್ಲಿಯ ನೀರನ್ನು ಕೊಡ್ತಕ್ಕಂತ ಕಾರ್ಯಕ್ರಮ ನದಿ ಮೂಲದಿಂದ ಮತ್ತು ಇಲ್ಲಿ ಯಾವುದೇ ಒಂದು ನೀರಾವರಿಯ ಸೌಲಭ್ಯಗಳು ಸಂಪೂರ್ಣ ಏನಾಗಿಲ್ಲ ಅದೆಲ್ಲವನ್ನ ಗುರು ಪಾಟೀಲ್ನ ನೀವು ಆಯ್ಕೆ ಮಾಡಿ ಕಳಿಸಿ ಮುಂದಿನ 5 ವರ್ಷದಲ್ಲಿ ಸಂಪೂರ್ಣವಾಗಿ ಶಾಪುರದಲ್ಲಿ ಯಾವ ನೀರಾವರಿ ಯೋಜನೆಗಳು ಸಂಪೂರ್ಣ ಆಗಿಲ್ಲ ಅದೆಲ್ಲವನ್ನ ಮಾಡಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಮ್ಮ ಡಾಕ್ಟರ್ ಮಾಲ್ಕಾರೆಡ್ಡಿ ಅವರು 95ನೇ ಇಸ್ವಿವರೆಗೆ ಬಹುಶಃ ಅವರು ಇದೇ ಕಡೆ ಇದರಲ್ಲಿ ಶಾಪುರದಲ್ಲಿ ಇದ್ರು ಅಂತ ಕಾಣುತ್ತೆ ಅವರಿಗೆ ಬಹಳ ಚಿರಪರಿಚಿತರು ಅವರು ಶಾಪುರದಲ್ಲಿ ಶಾಪುರ ತಾಲೂಕಿನ 95 ಹಳ್ಳಿಗಳು ಈಗಲೂ ಸಹ ನಮ್ಮ ಯಾದಗಿರಿ ಕ್ಷೇತ್ರಕ್ಕೆ ಸೇರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರಿ 95 ಹಳ್ಳಿಗಳು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವರಿಬ್ರು ಬಹುಶಃ ಅತ್ಯಂತ ಸರಳ ಜೀವಿಗಳು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಒಂದು ಜೀವನದಲ್ಲಿ ಅವರದೇ ಆದಂತ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡ್ ಬಂದಂತವರು ನಮ್ಮ ಮಾಲ್ಕಾರೆಡ್ಡಿ ಅವರು ಇಲ್ಲಿ ಇನ್ನ ನಮ್ಮ ಗುರು ಪಾಟೀಲ್ ಬಗ್ಗೆ ನಾನೇನು ನಿಮ್ಮ ಮುಂದೆ ಹೇಳಬೇಕಾಗಿಲ್ಲ ನೇರವಾದಿ ಕಪಟ ನಾಟಕ ಇಲ್ಲ ಕುತಂತ್ರದ ರಾಜಕಾರಣ ಇಲ್ಲ ಪ್ರಾಮಾಣಿಕವಾದಂತ ವ್ಯಕ್ತಿ ಇವತ್ತು ಜನತಾದಳದಿಂದ ನಿಲ್ಲೇಬೇಕು ಅಂತ ನೀವೇನು ಒತ್ತಾಯ ಹಾಕಿ ಅವರನ್ನು ಅಭ್ಯರ್ಥಿ ಮಾಡಿದ್ದೀರಿ ನಾನು 123 ಗುರಿಯನ್ನು ಮುಟ್ಟಿ ಈ ನಾಡಿನ ಸಂಪೂರ್ಣ ನೀರಾವರಿಯ ಸೌಲಭ್ಯಗಳು ಈ ನಾಡಿನ ಪ್ರತಿ ಬಡ ಕುಟುಂಬಗಳ ಬದುಕಿಗೆ ಅವರ ಕತ್ತಲೆಯ ಬದುಕನ್ನ ಬೆಳಕಾಗಿ ತಂದುಕೊಡ್ತಕ್ಕಂಥದ್ದಕ್ಕೆ 5 ವರ್ಷದ ಸರ್ಕಾರವನ್ನ ಜನತಾದಳಕ್ಕೆ ತಾವು ಆಶೀರ್ವದಿಸಿ ಅಂತಕ್ಕಂಥ ನೇನು ಹೇಳಕ್ಕೆ ಬಂದಿದ್ದೇನೆ ಡಾಕ್ಟರ್ ಮಲ್ಕಾರೆಡ್ಡಿ ಅವರನ್ನ ಯಾದಗಿರಿ ಜಿಲ್ಲೆಯಿಂದ ತಾಲೂಕಿನಿಂದ ನಮ್ಮ ಗುರು ಪಾಟೀಲ್ ಅವರನ್ನ ಶಾಪುರದಿಂದ ಗುರುಮಿಟ್ಕಲ್ನಿಂದ ನಮ್ಮ ಶಿವನಗೌಡನ್ನ ನೀವು ಶರಣಗೌಡರನ್ನ 3 ಜನರನ್ನ ಇವತ್ತು ಈ ಕ್ಷೇತ್ರ ಈ ಜಿಲ್ಲೆಯಿಂದ ತಾವು ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಯಾದಗಿರಿ ಜಿಲ್ಲೆಯನ್ನ ಮುಂದಿನ ಸರ್ಕಾರ ಸಂಪೂರ್ಣವಾಗಿ ದತ್ತು ತೆಗೆದುಕೊಳ್ಳೋದ್ರ ಮುಖಾಂತರ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಮಗನೂ ಅಣ್ಣನಾಗಿ ನಿಮ್ಮ ಜೊತೆಯಲ್ಲಿ ನಾನು ಇವರುಗಳ ಜೊತೆಯಲ್ಲಿ ಮುಂದಿನ 5 ವರ್ಷದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿರ್ತೇನೆ ದಯವಿಟ್ಟು ಈ ಬಾರಿ 5 ವರ್ಷದ ಸರ್ಕಾರ ಜನತಾದಳದ
ರೈತ ಪರವಾದ ಸರ್ಕಾರವನ್ನ ತರಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಕೋರಿ ನಾನು ಇನ್ನು ದೇವದುರ್ಗದ ಸಭೆಗೆ ಹೋಗಬೇಕು ಅಲ್ಲಿಂದ ರಾಯಚೂರಿನ ಸಭೆ ಆಮೇಲೆ ಕೆಂಬಾವಿ ಕೆಂಬಾವಿ ತಾಲೂಕು ಆಗಬೇಕು ಅಂತ ಹೇಳಿ ನಮ್ಮ ಗುರು ಪಾಟೀಲ್ ಹೇಳಿದ್ದಾರೆ ಬಹುಶಃ ನಾನು ಮೊನ್ನೆ ಮುಖ್ಯಮಂತ್ರಿ ಇದ್ದಾಗ ಗುರು ಪಾಟೀಲ್ ಬಂದು ಹೇಳಿದ್ರು ಮಾಡ್ಬಿಡುವೆ ಅಲ್ಲಮೇರು ಪಕ್ಕದ ಸಿಂಧಿಗೆ ನಿಮ್ಮ ಮುದುರಾಳು ನಿಮ್ಮ ಬಾಗಲಕೋಟೆಯ ತೆರೆದಾಳು ಸುಮಾರು 100 ದಿನ ಸ್ಟ್ರೈಕ್ ಮಾಡಿದ್ರು ಆ ಭಾಗದ ಜನ ನಾನು ಅವರ ಮಾತು ಕೊಟ್ಟಿದ್ದೆ ಸರ್ಕಾರ ಬರುತ್ತೆ ತೆರೆದಾಳನ್ನ ತಾಲೂಕು ಮಾಡ್ತೀನಿ ಅಂತ ಇವತ್ತು ಈ ಸಭೆಯಲ್ಲಿ ಹೇಳ್ತೇನೆ ಕೆಂಬಾವಿಯನ್ನ ಮುಂದಿನ ಸರ್ಕಾರದಲ್ಲಿ ತಾಲೂಕು ಕೇಂದ್ರವಾಗಿ ಘೋಷಣೆ ಅಷ್ಟೇ ಅಲ್ಲ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ನಿಮಗೆ ತಲುಪಿಸುತ್ತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಂದು ಸೇರ್ಡ್ ಮಾತು ಮುಗಿಸ್ತೇನೆ ಧನ್ಯವಾದಗಳು।